ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಕ್ರವಾದ ಹಲ್ಲುಗಳಿಂದ ತುಂಬಾ ಜನ ಮಾತನಾಡೋಕೆ ಹಾಗೆ ನಗೋದಕ್ಕೆ ಹಿಂಜರಿತಾರೆ. ವಕ್ರ ಹಲ್ಲುಗಳಿಂದ ಹಲವು ಬಾರಿ ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ತಾರೆ. ಆದರೆ ವಕ್ರ ಹಲ್ಲುಗಳನ್ನ ಸರಿಪಡಿಸುವುದಕ್ಕೆ ಮತ್ತು ಸುಂದರ ನಗುವನ್ನ ಪಡೆಯೋಕೆ ಪರಿಹಾರ ಇದೆ. ಅದುವೇ ಆರ್ಥೋಡಾಂಟಿಕ್ ಚಿಕಿತ್ಸೆ. ಗಮನಿಸಬೇಕಾದ ಅಂಶ ಏನಂದ್ರೆ, ವಕ್ರ ಹಲ್ಲುಗಳು ಕೇವಲ ನೋಟದ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ, ಬದಲಿಗೆ ಡೆಂಟಲ್ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಉಂಟು ಮಾಡುತ್ತೆ. ವಕ್ರ ಹಲ್ಲುಗಳಿಂದ ಹಲ್ಲು ಹುಳುಕು ಮತ್ತು ಒಸಡಿಗೆ ಸೋಂಕು ತಗುಲುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಸ್ಮೈಲ್ ಡಿಸೈನಿಂಗ್ ಅಥವಾ ಆರ್ಥೋಡಾಂಟಿಕ್ ಚಿಕಿತ್ಸೆಯ ಸಂಪೂರ್ಣ ಉಪಯೋಗವನ್ನು ತಿಳಿಯೋದು ಬಹಳಷ್ಟು ಮುಖ್ಯ ಹಾಗೆ ಸೂಕ್ತ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋಕೆ ನಮ್ಮ ಜೊತೆ ಪಾರ್ಥ ಡೆಂಟಲ್ ಕ್ಲಿನಿಕ್ನ ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್ ಆದ ಡಾಕ್ಟರ್ ಸುಜಾತ ಅವರಿದ್ದಾರೆ. ಡಾಕ್ಟರ್ ಸುಜಾತ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಡಾಕ್ಟರ್. ಮೊದಲನೇದಾಗಿ ಈ ಆರ್ಥೋಡಾಂಟಿಕ್ ಸಮಸ್ಯೆ ಅಂದ ತಕ್ಷಣ ಅದು ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉದ್ಭವ ಆಗೋದು. ಹಾಗೆ ಆ ಟ್ರೀಟ್ಮೆಂಟ್ ಕೂಡ ಹೇಗೆ ನಡೆಯುತ್ತೆ ಅಂತ ಹೇಳಿ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಸಾಮಾನ್ಯ ವಕ್ರವಾದ ಹಲ್ಲಿನ ಕರೆಕ್ಟಾಗಿ ಪೊಸಿಷನ್ನಲ್ಲಿ ಮಾಡೋದಕ್ಕೆ ಹೇಳ್ತೇವೆ. ಅದರಲ್ಲಿ ಸುಮಾರು ಮಟೀರಿಯಲ್ಸ್ಗಳು ಯೂಸ್ ಮಾಡ್ತೇವೆ. ಅದರಲ್ಲಿ ಮೆಟಲ್ ಬ್ರೇಸಸ್ಸು ಬರುತ್ತೆ, ಸಿರಮಿಕ್ ಬ್ರೇಸಸ್ಸು ಬರುತ್ತೆ. ಕೆಲವರಿಗೆ ಮೆಟಲ್ ವೈರ್ ಬೇಡ ಅಂತ ಹೇಳುವಾಗ ಸಿರಮಿಕ್ ಬ್ರೇಸಸ್ ವಿತ್ ಸಿರಮಿಕ್ ವೈರು ಬರುತ್ತೆ. ಸೊ ಹಾಗಾಗಿ ತುಂಬಾ ವೆರೈಟೀಸ್ ಇರೋದ್ರಿಂದ ಈಗೀಗ ಇನ್ವಿಸಿಬಲ್ ಬ್ರೇಸಸ್ ಕೂಡ ಬಂದಿದೆ. ಅಂದ್ರೆ ಹಲ್ ಹಿಂಭಾಗದಿಂದ ಲಿಂಗ್ವಲ್ ಆರ್ಥೋಡಾಂಟಿಕ್ಸ್ ಅಂತ ಮಾಡಬಹುದು. ಅದ್ರ ಬದಲು ಇನ್ ಕೆಲವರು ನಮ್ಗೆ ಬ್ರೇಸಸ್ಸೇ ಬೇಡ, ನಕ್ದಾಗ ಕಾಣಿಸುತ್ತೆ, ಟ್ರೀಟ್ಮೆಂಟ್ ಆಗ್ತಾ ಇರೋದು ತೋರಿಸ್ಕೊಳ್ಬಾರ್ದು ಅಂತ ಅನ್ಸೋದವರು ಕ್ಲಿಯರ್ ಅಲೈನರ್ಸ್ ಅಂತ ಇನ್ನೊಂದು ಟ್ರೀಟ್ಮೆಂಟ್ ಬಂದಿದೆ. ಅದು ಒಂದು ಟ್ರಾನ್ಸ್ಪರೆಂಟ್ ಟ್ರೇಸ್ ತರ ಇರುತ್ತೆ, ಮೇಲೆ ಕೆಳಗಡೆ ಹಲ್ಗೆ ನಾವು ಆರಾಮಾಗಿ ಹಾಕಬಹುದು. ಕ್ಲಿಪ್ ತರ ಅದು ಕಾಣಲ್ಲ, ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅದು ಡೈರೆಕ್ಟ್ ದವಡೆಯಿಂದ ಸಪೋರ್ಟ್ ತಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಸಾಮಾನ್ಯ ಸಿಂಪಲ್ ಕೇಸಸ್ ಸ್ವಲ್ಪ ಸ್ಪೇಸಿಂಗ್ ಇರೋದ್ರಲ್ಲಿ ಇಡೀ ಹಲ್ನಲ್ಲಿ ಬ್ರೇಸಸ್ ಹಾಕೋ ಬದಲು ಕ್ಲಿಯರ್ ಅಲೈನರ್ಸ್ ಅನ್ನೋದನ್ನ ಮಾಡಬಹುದು. ಮತ್ತೆ ಬ್ರೇಸಸ್ ಅಂದ್ರೆ ಯೂಶಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ, ಯೂಶಲಿ 8 to 10 months. ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕೆಲವು ಸಿವಿಯರ್ ಕೇಸಸ್ ನಲ್ಲಿ ಒಂದು ವರ್ಷನೂ ಆಗಬಹುದು. ಸೊ ಹಾಗಾಗಿ ಕೇಸ್ ಡಿಪೆಂಡ್ ಆಗುತ್ತೆ, ಯಾವ ತರ ಕೇಸು, ಎಷ್ಟು ವಕ್ರವಾಗಿದೆ ಹಲ್ಲು, ಮಧ್ಯ ಸ್ಪೇಸ್ ಇರೋದು ಅಥವಾ ರೊಟೇಟೆಡ್ ಆಗಿರೋ ಹಲ್ಲು, ಉಬ್ಬಿರುವಂತ ಹಲ್ಲು, ಇಂತಹ ಟ್ರೀಟ್ಮೆಂಟ್ ನ ಪಡಿಬಹುದು. ಓಕೆ, ಇನ್ನು ಏಜ್ ಸ್ಪೆಸಿಫಿಕೇಶನ್ ಅಂತ ಏನಾದ್ರೂ ಇರುತ್ತಾ, ಇಂತ ಏಜ್ ಅಲ್ಲೇ ಆರ್ಥೋ ಟ್ರೀಟ್ಮೆಂಟ್ಸ್ ಒಳಗಾಗಬೇಕು ಅಂತ ಹೇಳಿ ಅಂತ? ಆಕ್ಚುಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಎಲ್ಲ ಪರ್ಮನೆಂಟ್ ಹಲ್ ಬಂದಿರಬೇಕು ಅಂತ ನಾವೊಂದು ಕಂಡೀಷನ್ ನೋಡ್ತೇವೆ. ಸೊ ಟೀನೇಜ್ ಸೂಕ್ತವಾದ ವಯಸ್ಸು, ಯೂಶಲಿ 10 to 14 years ಬೆಸ್ಟ್ ಇರುತ್ತೆ, ಯಾಕಂದ್ರೆ ಗ್ರೋಯಿಂಗ್ ಪೀರಿಯಡ್ ಇರುತ್ತೆ. ಸೊ ಹಾಗಾಗಿ ಆ ಏಜ್ ನಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡಿಸೋದು ತುಂಬಾ ಒಳ್ಳೆಯದು. ಹಾಗಂತ ನಾವು ವಯಸ್ಸಾಗ್ಬಿಟ್ಟಿದೆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸೋಕ್ಕಾಗಲ್ಲ ಅನ್ನೋದಿಲ್ಲ, ಯಾಕಂದ್ರೆ 40 years ತನಕನೂ ನಾವು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದೀವಿ ಆರ್ಥೋ ಟ್ರೀಟ್ಮೆಂಟ್ ಇಂದ. ಸೊ ಎಲ್ಲ ಡಿಪೆಂಡ್ ಆಗೋದು ಯಾವ ಸ್ಟೇಜ್ ನಲ್ಲಿ ಎಂತ ಟ್ರೀಟ್ಮೆಂಟ್ ಬೇಕು ಅನ್ನೋದು. ಸೊ ಏಜ್ ಬ್ಯಾರಿಯರ್ ಆತರ ಏನಿಲ್ಲ, ಏನಂದ್ರೆ ಸೂಕ್ತವಾದ ಬೋನ್ ಸಪೋರ್ಟ್ ಇರಬಹುದು, ಅದಿದ್ದಲ್ಲಿ ನಾವು ಮಾಡಬಹುದು. ಇನ್ ಸಾಮಾನ್ಯವಾಗಿ ಏನೇ ಟ್ರೀಟ್ಮೆಂಟ್ ಅಂದ್ರೂ ಜನ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಿದಾರಾ ಅನ್ನೋದನ್ನ ನೋಡೇ ನೋಡ್ತಾರೆ. ಸೊ ಈ ಆರ್ಥೋ ಟ್ರೀಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಪಾರ್ಥಾದಲ್ಲಿ ಯಾವೆಲ್ಲ ರೀತಿಯ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ, ಯಾವೆಲ್ಲ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತೀರಾ ಅಂತ ಹೇಳಿ? ಪಾರ್ಥ ಡೆಂಟಲ್ ತುಂಬಾ ದೊಡ್ಡ ಆರ್ಗನೈಸೇಷನ್, ತುಂಬಾ ಹೆಮ್ಮೆಯಿಂದ ಹೇಳ್ಬಹುದು ದಟ್ ಆರ್ಥೋ ಕೇಸಸ್ 5 lakhs ಗಿಂತ ಹೆಚ್ಚು ಮಾಡಿದ್ದೇವೆ. ಸೊ 3 ರಾಷ್ಟ್ರಗಳಲ್ಲಿ 58 branches ಇದಾವೆ, ಬೆಂಗಳೂರಿನಲ್ಲಿ 7 branches ಇದ್ದು ಆರ್ಥೋಡಾಂಟಿಕ್ ಟೀಮ್ ಅಂತ ಹೇಳ್ಬಹುದು, ಸ್ಪೆಷಲಿಸ್ಟ್ ಗಳ ಟೀಮ್ ಇದೆ. ಸೊ ಎಂತ ಪ್ರಾಬ್ಲಮ್ಸ್ ಇದ್ರೂ ನಾವ್ ಅದನ್ನ ಸಾಲ್ವ್ ಮಾಡಬಹುದು. ಆದಷ್ಟು ಬೇಗ ಎಲ್ರಿಗೂ ಬಂದು ಈ ಫ್ರೀ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿಸಬೇಕು ಅಂತ ಕೇಳ್ಕೊಳ್ತೇವೆ. ಇನ್ನು ಸಾಮಾನ್ಯವಾಗಿ ಕ್ಲಿಪ್ ಹಾಕ್ಸೋದು ಅಥವಾ ಆರ್ಥೋ ಟ್ರೀಟ್ಮೆಂಟ್ಸ್ ಅಂದ್ರೆ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳಿ, ಎಸ್ಪೆಷಲಿ ಮಕ್ಕಳನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಕ್ಕಳು ತುಂಬಾ ಸೂಕ್ಷ್ಮ, ಅವರು ಯೋಚನೆ ಮಾಡ್ತಾರೆ, ಯಾಕಂದ್ರೆ ಏನೋ ಹೊಸದಾಗಿ ಹಲ್ ಮೇಲೆ ಅಂಟಿಸಿರ್ತೀವಿ. ಸೊ ಹಾಗಾಗಿ ಒಂದೆರಡು ದಿನ ಏನೋ ಇಟ್ಟಂಗೆ ಅನ್ಸುತ್ತೆ ವಿನಾ ಇದು ಪೇನ್ಫುಲ್ ಆಗಿರಲ್ಲ, ತುಂಬಾ ಕಂಫರ್ಟಬಲ್. ಅಂಡ್ ಟೆಟ್ಲಿ ಸೂಪರ್ ಗ್ರೀನ್ ಇದೆಂದಕ್ಕೂ
ಮಕ್ಕಳಿ ಶೇಡ್ ಕೂಡ ನೋಡಬಹುದು. ಈಗೀಗ ಕಲರ್ ರಬ್ಬರ್ ಬ್ಯಾಂಡ್ಸ್ ಕೂಡ ಬಂದಿದೆ. ಸೊ ಮಕ್ಕಳಿಗೆ ಕಲರ್ಫುಲ್ ಬ್ರೇಸಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅವರು ಅವ್ರ ಶೇಡ್ ಕಲರ್ಸ್ ಯಾವ್ದು ಬೇಕು ಅಂತ ರಬ್ಬರ್ ಬ್ಯಾಂಡ್ ಚೂಸ್ ಮಾಡಿ ಆರಾಮಾಗಿ ಟ್ರೀಟ್ಮೆಂಟ್ ಒಂದು ಮಾಡಿಸಬಹುದು. ಅಂದ್ರೆ ಮಕ್ಕಳು ಇದನ್ನ ಎಂಜಾಯ್ ಮಾಡ್ಕೊಳ್ತಾರೆ. ಓಕೆ, ಸೊ ಪೇನ್ಫುಲ್ ಅನ್ನೋ ಒಂದು ಕೊರಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪೇನ್ಫುಲ್ ಹೌದಾ? ಅದು ಇಲ್ಲ, ಪೇನ್ಫುಲ್ ಅಲ್ಲ. ಕೆಲವೊಮ್ಮೆ ಹಲ್ಲನ್ನು ಜೋಡಿಸೋದಕ್ಕೆ ನಾವು ಟ್ರೀಟ್ಮೆಂಟ್ ಪ್ರಕಾರ ನಾವು ಕೆಲವೊಂದು ಹಲ್ಲು ತೆಗಿಬೇಕಾಗುತ್ತೆ, ಬಟ್ ಅದು ನಾವು ಪೇನ್ಲೆಸ್ ಮಾಡ್ಕೊಡ್ತೇವೆ. ಓಕೆ, ಇನ್ನು ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇರುತ್ತೆ? ಎಲ್ಲಾ ತರಹದ ಡೆಂಟಲ್ ಪ್ರಾಬ್ಲಮ್ಸ್ಗೂ ಕೂಡ ಚಿಕಿತ್ಸೆಗಳು ಅಥವಾ ಟ್ರೀಟ್ಮೆಂಟ್ ಅವೈಲಬಲ್ ಇದೆಯಾ ಪಾರ್ಥದಲ್ಲಿ? ಎಲ್ಲಾ ತರಹದ ಸ್ಪೆಷಲಿಸ್ಟ್ ಇದಾರೆ ನಮ್ಗೆ ಈ ತರ ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅಂದ್ರೆ. ಸ್ಮೈಲ್ ಡಿಸೈನಿಂಗ್ ಅಂತ ಇನ್ನೊಂದು ಸ್ಪೆಷಲೈಸೇಷನ್ ಇದೆ. ತುಂಬಾ ಜನ ಏಜ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಅಥವಾ ಟೈಮ್ ಕಡಿಮೆ ಇದೆ, ಈಗ ಆರ್ಥೋಗೆ ಟೈಮ್ ಇಲ್ಲ, ಮದ್ವೆ ಆಗ್ಬಹುದು ಅಥವಾ ಜಾಬ್ ಪ್ರಯಾರಿಟಿ ಆಗ್ಬಹುದು, ಕಾನ್ಫಿಡೆನ್ಸ್ ಅನ್ನ ಲೂಸ್ ಮಾಡಿರ್ಬಹುದು, ಅಂತ ಅವ್ರಿಗೆ ಇಮಿಡಿಯೇಟ್ ಕರೆಕ್ಷನ್ ಕೊಡೋದು ತುಂಬಾ ಒಳ್ಳೇದು. ಅಂತ ಅವರು ಸ್ಮೈಲ್ ಡಿಸೈನಿಂಗ್ ಅಂತ ಮಾಡಿಸಬಹುದು. ಆರ್ಥೋ ಟ್ರೀಟ್ಮೆಂಟ್ ಟೈಮ್ ಕನ್ಸ್ಯೂಮಿಂಗ್ ಇರೋದ್ರಿಂದ ತುಂಬಾ ಜನ ಅದನ್ನ ಆಪ್ಟ್ ಮಾಡೋದಿಲ್ಲ, ಬಟ್ ಕೆಲವರು ಪ್ರಯಾರಿಟೀಸ್ ಕೊಡ್ತಾರೆ, ನನಗೆ ವಿತ್ ಇನ್ ವೀಕ್ ಕರೆಕ್ಷನ್ ನೋಡಬೇಕು ಅಂತ ಅವ್ರಿಗೆ ಸ್ಮೈಲ್ ಡಿಸೈನಿಂಗ್ ತುಂಬಾ ಸೂಕ್ತವಾದ ಪ್ರೊಸೀಜರ್. ಓಕೆ, ಇನ್ನು ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿ ನಿಮಗೆ ಆರ್ಥೋಡಾಂಟಿಕ್ಸ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅಥವಾ ಹಲ್ಲಿಗೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇದ್ರೆ ಕರೆ ಮಾಡಿ ಉತ್ತರವನ್ನ ತಿಳ್ಕೊಳ್ಬಹುದು. ಇನ್ನು ಡಾಕ್ಟರ್ ಮಾತನಾಡ್ತಾ ಇದ್ವಿ ಏನಂತಂದ್ರೆ, ಸಾಮಾನ್ಯವಾಗಿ ಅರ್ಲಿ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಉತ್ತಮ ಅಂತ ಹೇಳಿ, ಆದ್ರೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಡಿಲೇ ಮಾಡ್ಬಿಡ್ತಾರೆ, ಆಫ್ಟರ್ ಟ್ವೆಂಟೀಸ್ ಬರ್ತಾರೆ ನಂಗೆ ಟ್ರೀಟ್ಮೆಂಟ್ ಬೇಕಿತ್ತು ಅಂತ ಹೇಳ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ, ಟ್ರೀಟ್ಮೆಂಟ್ ಅಷ್ಟೇ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ ಹೇಳಿ? ಹೌದು, ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ತುಂಬಾ ಜನ ಏಜ್ ಆಗೋಗ್ಬಿಟ್ಟಿದೆ, ಇನ್ನು ಕರೆಕ್ಷನ್ ಮಾಡಿ ಉಪಯೋಗ ಇಲ್ಲ, ಮದ್ವೆ ಆಗೋಗ್ಬಿಟ್ಟಿದೆ ಅಥವಾ ಪ್ರಯಾರಿಟೀಸ್ ಚೇಂಜ್ ಆಗಿರುತ್ತೆ ಅಥವಾ ಯಾವ್ದೋ ಒಂದ್ ಕಾರಣದಿಂದ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ನಾನು ಹೇಳೋದು ಒಂದೇ, ಯಾವಾಗ ನಿಮ್ಗೆ ಅನ್ಸುತ್ತೋ ಅವಾಗಲೇ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬಿಡಿ. ಆ ಕಾಲ ಅನ್ನೋದು ಬರೋದಿಲ್ಲ, ನೀವು ಮನ್ಸ್ ಮಾಡಬೇಕು. ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಬಂದು ಮಾಡಿಸ್ಕೊಳ್ಳಿ, ಯಾಕಂದ್ರೆ ಏಜ್ ಬ್ಯಾರಿಯರ್ ಅಂತೂ ಅಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ವೆರಿ ಗುಡ್ ಬೋನ್ ಸಪೋರ್ಟ್. ಒಳ್ಳೆ ಇಗ್ರಿನ್ ಸಪೋರ್ಟ್ ಇದ್ದಲ್ಲಿ ನಾವು ಆರ್ಥೋ ಟ್ರೀಟ್ಮೆಂಟ್ ಮಾಡಿ ಕರೆಕ್ಷನ್ಸ್ ಅನ್ನು ಮಾಡಿದ್ದೇವೆ. ಓಕೆ, ಇನ್ನು ಸ್ಮೈಲ್ ಡಿಸೈನಿಂಗ್ ಬಗ್ಗೆ ಮಾತನಾಡ್ತಾ ಇದ್ರಿ ನೀವಾಗ್ಲೇ. ಸ್ಮೈಲ್ ಡಿಸೈನಿಂಗ್ ಅಂದ್ರೆ ಏನು ಅನ್ನೋದು ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಸ್ಮೈಲ್ ರಿಲೇಟೆಡ್ ಏನ್ ಡಿಸೈನ್ ಮಾಡ್ತಾರಪ್ಪ ಅಂತ ಹೇಳಿ, ವಾಟ್ ಆಕ್ಚುಲಿ ಇಸ್ ದಿಸ್ ಅಂತ? ಸ್ಮೈಲ್ ಡಿಸೈನಿಂಗ್ ಅಂದ್ರೆ ಆ ಹೆಸರೇ ಹೇಳುತ್ತೆ, ಸ್ಮೈಲ್ ಅನ್ನು ಡಿಸೈನ್ ಮಾಡೋದು ಅಂದ್ರೆ ನಕ್ದಾಗ ಕಾಣಿಸ್ತಾ ಇರೋ ಹಲ್ಲನ್ನು ನಾವು ಸ್ವಲ್ಪ ಶೇಪಿಂಗ್ ಮಾಡಿಕೊಂಡು ಅದರ ಮೇಲೆ ಕ್ಯಾಪ್ ಹಾಕ್ಬಿಟ್ಟು ನಂತರ ಆ ಡಿಸೈನ್ ಅನ್ನು ಫುಲ್ ನ್ಯಾಚುರಲ್ ಆಗಿ ಕಾಣಿಸೋ ತರ ಮಾಡ್ಕೊಳ್ತೇವೆ. ಅಂದ್ರೆ ಸಾಮಾನ್ಯ ನಕ್ದಾಗ ಕೋರೆ ಹಲ್ಲಿಂದ ಕೋರೆ ಹಲ್ಲಂಗ್ ಅಂದ್ರೆ ಕೆನೈನ್ ಟು ಕೆನೈನ್ ಕರೆಕ್ಷನ್ ಅನ್ನು ಮಾಡ್ತೇವೆ. ಅಂದ್ರೆ ಎಕ್ಸಾಕ್ಟ್ ಶೇಡ್ ಮ್ಯಾಚಿಂಗ್ ಕಲರ್ ಏನೋ ನ್ಯಾಚುರಲ್ ಆಗಿ ಕಂಫರ್ಟಬಲ್ ಆಗಿ ಕಾಣಿಸೋ ಅಂತ ಕ್ಯಾಪ್ಸ್ ಅನ್ನು ಮಾಡ್ತೇವೆ. ಇದರಲ್ಲಿ ಸುಮಾರು ವೆರೈಟೀಸ್ ಇದಾವೆ. ಜರ್ಕೋನಿಯಾ ಕ್ಯಾಪ್ ಅಂತ ಒಂದು ಹೇಳ್ತೇವೆ, ಅದು ತುಂಬಾ ಲೈಟ್ ವೈಟ್ ಇರುತ್ತೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಸೂಕ್ತವಾಗಿ ನಾವು ಡಿಸೈಡ್ ಮಾಡಿಬಿಟ್ಟು ಶೇಡ್ ಸೆಲೆಕ್ಷನ್ ಮಾಡಿ ನ್ಯಾಚುರಲ್ ಆಗಿ ಕಾಣಿಸುವಂತ ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಓಕೆ, ಒಂದು ದೂರವಾಣಿ ಕರೆ ಇದೆ, ರೂಪಾ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರೂಪಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು? ಹಲೋ, ನಮಸ್ತೆ. ಹಲೋ, ಹೇಳಿ ಮಾ. ಆಕ್ಚುಲಿ ನಂದು ಟೀತ್ ಕೆಳಗಡೆ ಟೀತು ಸವಿತಾ ಹೋಗ್ತಾ ಇದೆ. ನನ್ನ ಏಜ್ 30 ಏಜ್. ಓಕೆ, ಆಕ್ಚುಲಿ ಸವಿತಾ ಹೋಗ್ತಾ ಇದೆ, ಅದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಇದೇನಾ ಅಂತ ಕೇಳೋಣ ಅಂತ ಮಾಡಿದೆ. ಸೆನ್ಸಿಟಿವಿಟಿ ಆಗ್ತಾ ಇದೆಯಾ ಮೇಡಮ್ ನಿಮ್ಗೆ? ಇಲ್ಲ ಇಲ್ಲ, ಸದ್ಯಕ್ಕೆ ಆಗ್ತಾ ಇಲ್ಲ. ನಾನು ಅದನ್ನೇ ಪ್ರಿಕಾಷನ್ ಅನ್ನ ಅಂತ ನಿಮಗೆ ಕಾಲ್ ಮಾಡಿದೆ. ಆದಷ್ಟು ಬೇಗ ನೀವು ಒಮ್ಮೆ ಭೇಟಿ ನೀಡ್ಬಿಟ್ಟು, ಬ್ರಿಡ್ಜ್ ಅಂತ ಬರುತ್ತೆ ಮಾ, ಅಟ್ರೇಷನ್ ಅಂತ ಹೇಳ್ತೀವಿ, ಸಾಮಾನ್ಯ ಏಜ್ ಆಗ್ತಾ ಆಗ್ತಾ ಹಲ್ಲು ಸವಿತ ಹೋಗುತ್ತೆ. ಸೊ ಅಂತದನ್ನ ಸ್ಟಾಪ್ ಮಾಡ್ಲಿಕ್ಕೆ ಬ್ರಿಡ್ಜ್ ಅಂತ ಮಾಡಿಬಿಟ್ಟು ನಾವು ಅದನ್ನ ನ್ಯಾಚುರಲ್ ಆಗಿ ಕಾಣಿಸೋ ಅಂತ ಹಲ್ಲನ್ನು ಮಾಡಬಹುದು. ಇನ್ನು ತುಂಬಾ ಜನಕ್ಕೆ ರಾತ್ರಿನಲ್ಲಿ ಹಲ್ ಕಡಿಯೋ ಅಭ್ಯಾಸ ಇರುತ್ತೆ. ಸೊ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇರೋದ್ರಿಂದ ಸಬ್ ಕಾನ್ಶಿಯಸ್ ಲೆವೆಲ್ ನಲ್ಲಿ ಕೆಲವರು ಹಲ್ಲನ್ನು ಮಸೀತಾ ಹೋಗ್ತಾರೆ. ಸೊ ಅಂತ ಕೇಸಸ್ ನಲ್ಲಿ ಮೊದಲು ಹ್ಯಾಬಿಟ್ ನ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಹ್ಯಾಬಿಟ್ ಬ್ರೇಕಿಂಗ್ ಅಪ್ಲಯನ್ಸ್ ಅನ್ನು ಕೊಟ್ಟು ನಾವು ಸರಿಪಡಿಸಬಹುದು. ಓಕೆ, ಮತ್ತೊಂದು ದೂರವಾಣಿ ಕರೆ ಇದೆ, ಗೋಪಾಲ್ ಅಂತ ಹೇಳಿ ಕೋಲಾರದಿಂದ ಕರೆ ಮಾಡಿದ್ದಾರೆ. ಗೋಪಾಲ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು? ಗೋಪಾಲ್ ಅವರೇ, ಟಿವಿ ವಾಲ್ಯೂಮ್ ನ ದಯವಿಟ್ಟು ಮ್ಯೂಟ್ ಮಾಡಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆಯನ್ನ ಕೇಳಿ. ಹೇಳಿ ಮೇಡಮ್. ಹಲೋ. ಹಾ ಹೇಳಿ ಮೇಡಮ್. ನಮಸ್ತೆ ಸರ್, ಹೇಳಿ ಮೇಡಮ್. ಅದೇ ಗಾರೆ ಕಟ್ಟಿದೆ ಅಲ್ವಾ, ಸ್ವಲ್ಪ ಅದನ್ನ ಕೇರ್ ಮಾಡ್ಬೇಕು ಹೆಂಗ್ ಮೇಡಮ್? ಕ್ಲೀನಿಂಗ್ ಬಂದ್ ಮಾಡಿಸ್ಕೊಳ್ಳಿ ಸರ್. ಕ್ಲೀನಿಂಗ್ ಮಾಡಿಸಿದ ನಂತರ ನಿಮ್ಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ ಸೆಂಟರ್ಸ್ ನಲ್ಲೆಲ್ಲ, ಕ್ಲಿನಿಕ್ಸ್ ನಲ್ಲೆಲ್ಲ ಫ್ರೀ ಆಗಿ ಚೆಕಪ್ ಮಾಡ್ತಾ ಇದೀವಿ, ಬೇಕಾದಲ್ಲಿ ಎಕ್ಸ್ರೇ ಕೂಡ ಫ್ರೀ ಆಗ್ತಾ ಇದೆ.
ಮೇಡಮ್ ಸೆಂಟರ್ ಎಲ್ಲೇ? ತುಂಬಾ ಬ್ರಾಂಚಸ್ ಇದಾವೆ. ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇರುವ ದೂರವಾಣಿ ಸಂಖ್ಯೆಗೆ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿಬಿಟ್ಟು ನೀವು ಒಂದು ಅಪಾಯಿಂಟ್ಮೆಂಟ್ ಅನ್ನು ಇಸ್ಕೊಳ್ಬಹುದು. ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಡೀಟೇಲ್ಸ್ ಎಲ್ಲ ಗೋಪಾಲ್ ಅವರೇ, ಅದನ್ನ ನೋಡಿ ಕರೆ ಮಾಡಿದ್ರೆ ನಿಮಗೆ ಮಾಹಿತಿ ಲಭ್ಯವಾಗುತ್ತೆ. ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನು ಡಾಕ್ಟರ್, ಸ್ಮೈಲ್ ಟ್ರೀಟ್ಮೆಂಟ್ ಬಗ್ಗೆ, ಸ್ಮೈಲ್ ಡಿಸೈನಿಂಗ್ ಬಗ್ಗೆ ಮಾತನಾಡ್ತಾ ಇದ್ರಿ, ಪರ್ಮನೆಂಟ್ ಇದು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ, ಅಥವಾ ಟೆಂಪ್ರವರಿನಾ ಅಂತ ಹೇಳಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಮೈಲ್ ಡಿಸೈನಿಂಗ್ ಪರ್ಮನೆಂಟ್ ಟ್ರೀಟ್ಮೆಂಟ್ ಆಫ್ಕೋರ್ಸ್, ಯಾಕಂದ್ರೆ ಟೆಂಪ್ರರಿ ನಾವು ಮಾಡಕ್ಕಾಗಲ್ಲ. ಪರ್ಮನೆಂಟ್ ಟ್ರೀಟ್ಮೆಂಟ್ ಇರೋದ್ರಿಂದ ತುಂಬಾ ಜನ ಇದನ್ನ ಸೂಕ್ತವಾಗಿ ಮಾಡಿಸ್ಕೊಳ್ತಾರೆ. ಇನ್ನೊಂದು ಏನಂದ್ರೆ, ಇದು ತುಂಬಾ ಫಾಸ್ಟ್ ಆಗಿ ಆಗುತ್ತೆ, ಅಂದ್ರೆ ಟೈಮ್ ಲಿಮಿಟ್ ಕಡಿಮೆ ಇರೋರು ಯೂಶಲಿ ಸ್ಮೈಲ್ ಡಿಸೈನಿಂಗ್ ಅನ್ನು ಮಾಡಿಸ್ತಾರೆ. ಸೊ ಇದು ಪರ್ಮನೆಂಟೇ ಇರುತ್ತೆ. ಏನಂದ್ರೆ ರೆಗ್ಯುಲರ್ ಚೆಕಪ್ಸ್, ಫಾಲೋಅಪ್ಸ್ ತುಂಬಾ ಮಸ್ಟ್. 6 ತಿಂಗಳಲ್ಲಿ ಒಮ್ಮೆ ಡೆಂಟಿಸ್ಟ್ ಅನ್ನು ಮೀಟ್ ಮಾಡಿ ಅದು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಇಟ್ಸ್ ರಿಯಲಿ ಗುಡ್. ಓಕೆ, ಇನ್ ಸೈಡ್ ಎಫೆಕ್ಟ್ಸ್ ಅಂತ ಏನಾದ್ರು ಇರುತ್ತಾ ಈ ಸ್ಮೈಲ್ ಡಿಸೈನ್ ಮಾಡ್ಕೊಂಡ್ರೆ? ಅಂದ್ರೆ ಕೆಲವೊಂದ್ಸತಿ ಮುಖ ಶೇಪ್ ಬೇರೆ ಆಗುತ್ತೆ ಅಂತಾನು, ಅಥವಾ ಅಪಿಯರೆನ್ಸ್ ಬೇರೆ ತರ ಆಗುತ್ತೆ ಅಂತಾನು, ಆತರ ಒಂದ್ ಕಾನ್ಶಿಯಸ್ ಇರುತ್ತೆ ಜನರಲ್ಲಿ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅದಕ್ಕೆ ನಾವು ಸ್ಮೈಲ್ ಡಿಸೈನಿಂಗ್ ಮಾಡುವಾಗ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಅಂದ್ರೆ ಪೇಷಂಟ್ ಬಂದಾಗ ಅವರು ಟ್ರೀಟ್ಮೆಂಟ್ ಮಾಡಿಸೋಕ್ಕಿಂತ ಮುಂಚೆ ಇರೋ ಸ್ನಾಪ್ಸ್ ತೆಗೆದು ಆಮೇಲೆ ಟ್ರೀಟ್ಮೆಂಟ್ ಆದ ನಂತರ ಅವ್ರಿಗೆ ರಿಸಲ್ಟ್ಸ್ ಅನ್ನು ತೋರಿಸ್ತೇವೆ. ಸೊ ದೇರ್ ಇಸ್ ನೋ ಡೌಟ್ ದಟ್ ದ ಸ್ಮೈಲ್ ವಿಲ್ ಟೋಟ್ಲಿ ಚೇಂಜ್ ಪಾಸಿಟಿವ್ಲಿ. ಅಂದ್ರೆ ನೋಡಕ್ ತುಂಬಾ ಚೆನ್ನಾಗುತ್ತೆ. ಅದು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅದು ಕಾಣಿಸುತ್ತೆ. ಓಕೆ, ಇನ್ನು ಸ್ಮೈಲ್ ಡಿಸೈನಿಂಗ್ ಮಾಡಿಸ್ಕೊಳ್ಳೋಕು ಏಜ್ ಲಿಮಿಟ್ ಅಂತ ಏನಾದ್ರು ಇದೆಯಾ ಅಂತ? ಯಾವ ಏಜ್ ಲಿಮಿಟು ಇಲ್ಲ. ಏನಂದ್ರೆ ಬೋನ್ ಸಪೋರ್ಟ್ ಚೆನ್ನಾಗಿದ್ರೆ, ಅಕ್ಕಪಕ್ಕ ಇರೋ ಹಲ್ಲು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಸ್ಮೈಲ್ ಡಿಸೈನಿಂಗ್ ಅನ್ನು ಮಾಡಿಸಬಹುದು. ಓಕೆ, ವನಿತಾ ಅಂತ ಹೇಳಿ ದೂರವಾಣಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ವನಿತಾ ಅವರೇ ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ. ಇದು ನನ್ನ ಮಗಳಿಗೆ 15 ಇಯರ್ಸ್. ಓಕೆ, ಕೆಳಗಡೆ ಹಲ್ಲು ಬೀಳ್ತಿಲ್ಲ ಅವಳಿಗೆ. ಡಾಕ್ಟರ್ ಹತ್ರ ಹೋಗಿ ಕಿತ್ಸ್ಕೊಂಡು ಬರ್ತಾ ಇದ್ವಿ. ಈಗ ಎರಡು ಎಕ್ಸ್ಟ್ರಾ ಗ್ರೋತ್ ಬಂದ್ ಕೆಳಗಡೆನೆ ಇದೆ, ಅದು ಹಲ್ಲು ಮೇಲೆ ಬಂದಿಲ್ಲ. ಈಗ ಮತ್ತೆ ಸ್ಕ್ಯಾನ್ ಮಾಡಿ ಈಗ ಒಂದು 2 ಮಂತ್ಸ್ ಆಯ್ತು. ಎರಡು ಹಲ್ಲು ತೆಗಿಬೇಕು ಅಂತ ಹೇಳ್ತಿದ್ದು, ಈಗ ಒಂದ್ ಹಲ್ಲು ಅಂತ ಹೇಳಿದ್ದಾರೆ. ಈಗ ಇನ್ನೊಂದ್ ಹಲ್ಲನ್ನ ಹಂಗೆ ಬಿಟ್ರೆ ಅದೇ ಮೇಲೆ ಬರುತ್ತಾ, ಟ್ರೈ ಮಾಡಬಹುದಾ ಅಥವಾ ಅದು ಸರ್ಜರಿ ಮಾಡಿನೇ ತೆಗಿಸ್ಬೇಕಾ ಅಂತ? ನೀವ್ ಹೇಳ್ದಂಗೆ ಕರೆಕ್ಟ್ ಆಗಿ ವಯಸ್ಸಿನಲ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡಿಲ್ಲ, ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ತೊಂದ್ರೆ ಏನು ಇಲ್ಲ. ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಇನ್ನ ನಾವು ಈ ಹಲ್ಲನ್ನ ಮೇಲೆ ಜರುಗಿಸಬಹುದು ಒಂದು. ಎರಡನೇದು, ಅದ್ ಬರ್ತಾ ಇಲ್ಲ ಅಂತ ಎಕ್ಸ್ರೇ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಕೆಲವೊಂದ್ಸತಿ ಬಂದಿಲ್ಲ ಅಂದ್ರೆ ನಾವು ಎಕ್ಸ್ಟ್ರಾಕ್ಟ್ ಮಾಡೋದೇ ಬೆಸ್ಟ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳ್ಕೊಳ್ಳೋಣ ಈ ಸ್ಮೈಲ್ ಡಿಸೈನಿಂಗ್ ಬಗ್ಗೆ, ಹಾಗೆ ಬೇರೆ ಏನೆಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಪಾರ್ಥ ಡೆಂಟಲ್ ನಲ್ಲಿ ಅಂತ ಹೇಳಿ ಚಿಕ್ಕದೊಂದು ಬ್ರೇಕ್ ನಂತರ. ವಿಶಾಲ ಹಡೆ ನಿಮ್ಮ ಮುಖದ ಅಂದಕ್ಕೆ